ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ನಾನಿವತ್ತು ಖಾರ ಬಿಸಿ ಹೋಳಿಗೆ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಕೂಡಲೇ ತಲುಪಿ ನೀವು ನನ್ನ ವೀಡಿಯೋನ ನೋಡ್ಬೋದು. ಬನ್ನಿ, ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಮೊದಲೇದಾಗಿ 2 ಕಪ್ಪಷ್ಟು ಮೈದಾ, ಹಾಗೆ 1/2 ಕಪ್ಪಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/3 ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಏಲಕ್ಕಿ, ಶುಂಠಿ 1/2 ಇಂಚಷ್ಟು, 1 ಚಮಚದಷ್ಟು ಜೀರಿಗೆ, 3-4 ಚಮಚದಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ, ಈರುಳ್ಳಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1/2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬಿಳಿ ಹೋಳಿಗೆ ಆಗಿರೋದ್ರಿಂದ ನಾನು ಮೈದಾ ಹಿಟ್ಟು ಬಳಸ್ತಿರೋದು ಕಲರ್ಗೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸಾಫ್ಟಾಗಿ ನಾದ್ಕೊಬೇಕಾಗುತ್ತೆ. ಹೋಳಿಗೆ ಹಿಟ್ಟನ್ನು ಅದಕ್ಕೆ ನಾದ್ಕೊಬೇಕು, ಸ್ವಲ್ಪ ಸ್ವಲ್ಪ ನೀರು ಹಾಕಿ. ನೀವು ಇದನ್ನು ಬರೀ ಗೋಧಿ ಹಿಟ್ಟಲ್ಲೇ ಕೂಡ ಮಾಡ್ಕೋಬೋದು, ಇಲ್ಲ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಸಾಫ್ಟಾಗಿ ನಾನು ನಾದ್ಕೊಂಡಿದ್ದೀನಿ. ಈ ಥರ ಕೈಗಂಟ ಥರ ನಾದ್ಕೋಬೇಕಾಗುತ್ತೆ. ಇಷ್ಟು ನಾದ್ಕೊಂಡಾದಮೇಲೆ ನಾನು ಇದಕ್ಕೆ 1/2 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು 10-15 ನಿಮಿಷ ಸೈಡ್ ಎತ್ತಿಡಬೇಕು. ಅದು ಚೆನ್ನಾಗಿ ನೆನಿಬೇಕಾಗುತ್ತೆ. ಇವಾಗ ಇದನ್ನು ಮುಚ್ಚಿಬಿಟ್ಟು 15 ನಿಮಿಷ ತೆಗೆದಿಟ್ಬಿಡೋಣ. ಇದು ಹಿಟ್ಟು ನೆನೆಯೋಷ್ಟರಲ್ಲಿ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲಾಗೆ ನಾನಿಲ್ಲಿ 1 ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಜೀರಿಗೆ, ಹಾಗೆ 2 ಏಲಕ್ಕಿ, 1/2 ಇಂಚಷ್ಟು ಶುಂಠಿ, ಹಾಗೆ 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇವೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಇವೆಲ್ಲನೂ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗೇನು ಬೇಡ, ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ 1¼ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ನಾವು ಹಿಟ್ಟಲ್ಲೂ ಕೂಡ ಆ್ಯಡ್ ಮಾಡಿದ್ದೀವಿ, ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀರು ಬಾಯ್ಲ್ ಆದಮೇಲೆ ನಾನು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಿದ್ದೀನಿ. ಇವಾಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಒಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು ಇದು, ಖಂಡಿತ ಮನೇಲಿ ಟ್ರೈ ಮಾಡಿ. ನಾರ್ಮಲ್ ಬಿಳಿ ಹೋಳಿಗೆ ಎಲ್ಲರೂ ತಿಂದಿರ್ತಾರೆ, ಬಟ್ ಈ ಥರ ಖಾರ ಖಾರ ಬಿಳಿ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡಿ ಅಷ್ಟೇ, 1 ಮಿನಿಟ್ವರೆಗೂ ಕುಕ್ ಮಾಡಿದ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಹಾಕ್ಬಿಡ್ತಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ, ಹಾಗೆ ಇಲ್ಲಿ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಈ ಥರ ಸ್ಮಾಲ್ ಸೈಜ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಹೇಳಿರೋ ಕ್ವಾಂಟಿಟಿಯಲ್ಲಿ 5-6 ಹೋಳಿಗೆ ಆಗುತ್ತೆ, ಬಿಳಿ ಹೋಳಿಗೆ. ಇವಾಗ ನಾನಿಲ್ಲಿ ಎಲ್ಲನೂ ಬಾಲ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಆಯಿಲ್ ಪ್ಯಾಕೆಟ್ ಇರುತ್ತಲ್ವ, ಅದರದ್ದು ಕವರ್ ಮೇಲೆ ಹೋಳಿಗೆ ತಟ್ಕೊತೀನಿ. ನೋಡಿ, ಈ ಥರ ಫಸ್ಟಿಗೆ ಸ್ವಲ್ಪ ಮಾಡ್ಕೊಂಬಿಟ್ಟು ಈ ಥರ ಕೈಯಿಂದನೇ ಸಾಫ್ಟಾಗಿ ನೀವು ಮಾಡ್ಕೋಬೋದು.
ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು, ಈಸಿಯಾಗಿ ನೀವು ಈ ಥರ ತಟ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಫಿಲ್ಲಿಂಗ್ ಇರುತ್ತಲ್ವ, ಹೂರ್ಣ ಅಂತ ಹೇಳ್ಬೋದು, ಇದನ್ನು ನಾವು ಹಿಟ್ಟು ಎಷ್ಟು ತೊಗೊಂಡಿದ್ದೀವೋ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ಫಿಲ್ಲಿಂಗ್ ಮಾಡ್ಕೊಂಬಿಟ್ಟು ಈಗ ಇದರಲ್ಲಿಟ್ಬಿಟ್ಟು ಇದನ್ನು ಚೆನ್ನಾಗಿ ಕವರ್ ಮಾಡಬೇಕು ನೋಡಿ. ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು. ಇವಾಗ ಇದನ್ನು ಚೆನ್ನಾಗಿ ಈ ಥರ ಕವರ್ ಮಾಡ್ಕೊಂಬಿಟ್ಟು ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ತಟ್ಕೋಬೋದು ಸಾಫ್ಟಾಗಿ. ಆದಷ್ಟು ತೆಳ್ಳಗೆ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ದಪ್ಪ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿರೋ ರೆಸಿಪಿ ಇದು. ತುಂಬ ಇದ್ರ ಜೊತೆ ಗ್ರೇವಿ ಗ್ರೇವಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಕೆಂಪು ಚಟ್ನಿ ಕೂಡ ಮಾಡ್ಬೋದು, ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಇದರಲ್ಲಿ ಮಸಾಲೆ ಇರೋದ್ರಿಂದ ಕಾಂಬಿನೇಷನ್ ನೀವು ಯಾವುದಾದ್ರೂ ಚೆನ್ನಾಗಿರುತ್ತೆ. ಇವಾಗ ಇಷ್ಟಾದಮೇಲೆ ನೀವು ಬೇಕಂದರೆ ಸ್ವಲ್ಪನೇ ಚಪಾತಿ ಲಟ್ಟಿಸೋದಿರುತ್ತಲ್ವ, ಲಟ್ಟನ್ಗೆ ಅದರಿಂದ ಕೂಡ ಲಟ್ಟಿಸ್ಕೋಬೋದು. ನೋಡಿ ಈ ಥರ ಇಷ್ಟು ಮಾಡ್ಕೊಂಬಿಟ್ರೆ ಇವಾಗ ನಮ್ಮ ಹೋಳಿಗೆ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ತವೆ ಇಟ್ಕೊಂಡಿದ್ದೀನಿ, ತವೆ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಇದರಲ್ಲಿ ಫಿಲ್ಲಿಂಗ್ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕುಕ್ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕೋಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಫ್ಲಿಪ್ ಮಾಡ್ಕೊತಿದ್ದೀನಿ. ಇನ್ನೊಂದು ಸೈಡು ಕೂಡ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ತುಂಬಾ ಸಾಫ್ಟಾಗಿರುತ್ತೆ, ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಹೋಳಿಗೆ ರೆಡಿ. ಇವಾಗ ನಾನು ಇನ್ನೊಂದು ಕೂಡ ಅದೇ ಥರ ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಫಿಲ್ಲಿಂಗ್ ಮಾಡ್ಕೊತೀನಿ. ಹಿಟ್ಟಿಗಿನ ಹಿಟ್ಟು ಎಷ್ಟು ತೊಗೊಂಡಿದ್ವೋ ಅದಕ್ಕಿನ್ನ ಸ್ವಲ್ಪ ಜಾಸ್ತಿ ಫಿಲ್ಲಿಂಗ್ ತೊಗೊಂಬಿಟ್ಟು ಅದರಲ್ಲಿ ಫಿಲ್ ಮಾಡೋಣ ಹೂರ್ಣನ. ಈ ಥರ ಫಿಲ್ಲಿಂಗ್ ಇಟ್ಕೊಂಬಿಟ್ಟು ಇದು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ತಟ್ಕೋಬೇಕು. ತುಂಬ ದಪ್ಪ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು. ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಿರೋ ರೆಸಿಪಿ ಇದು. ಹಾಗೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಇದು, ತುಂಬ ಬೇಗ ಮಾಡ್ಕೋಬೋದು ನೀವು. ಖಂಡಿತ ಮನೇಲಿ ಟ್ರೈ ಮಾಡಿ ನಂಗೆ ತಿಳಿಸಿ ಹೇಗಾಗಿತ್ತು ಅಂತ. ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ನೋಡಿ ಇಷ್ಟಾದಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟಿ ಲಾಟನ್ಕಿಂತ ಲಾಟ್ಸ್ಕೊತಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು. ಎರಡು ಸೈಡು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಈ ಹೋಳಿಗೆ ಅಂತ.
ನೋಡಿ ಇಷ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಹೋಳಿಗೆ ರೆಡಿಯಾಗುತ್ತೆ. ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.